बेलूरु राघवेंद्र शेट्टी आरु कोटि अक्रम कन्फर्म आगिदे। बेलूरु राघवेंद्र शेट्टी वजा फिक्स आदंतिदे। कर्नाटक करकुशल अभिवृद्धि निगमदिंद वजागे शिफारसु माडलागिदे। राघवेंद्र शेट्टी आरु कोटि अक्रम कन्फर्म आगिदे। बेलूरु राघवेंद्र शेट्टी वजा फिक्स आदंतिदे। कर्नाटक करकुशल अभिवृद्धि निगमदिंद वजागे शिफारसु माडलागिद्दु। निगमद अध्यक्षरागिरुवंत बेलूरु राघवेंद्र शेट्टी वजागोळिसि सरकार आदेश होरडिसुवंत साध्यतेगळु हेच्चिदे। एकेंद्रे राज्य गुप्तदळद एडिजिपि इंद ईग सरकारक्के रिपोर्ट सल्लिके आगिरुवंतद्दु। संपूर्ण वरदी नीडुवंते सीएम सूचनेयन्न नीडिद्रु। सरकारद प्रधान कार्यदर्शी इंदलू सरकारक्के रिपोर्टिग सल्लिके आगिरुवंतद्दु। आरु कोटि अक्रम नडेदिरोदु निज अन्नुवंत वरदी ईग सल्लिके आगिदे। इन्नेरडु दिनगळल्लि राज्य सरकारदिंद ई कुरितंते आदेश होरबीळलिदे। बीटीवीगे सीएम सचिवालयद उन्नत मूलगळु ई कुरितंते माहितियन्न नीडिवे। इन्नु माध्यमगळिगे माहिति सोरिकेयन्न माडिदंत आरोपद मेले निगमद एमडी आगिरुवंत आईपीएस डी रूप ट्रांसफर को शिफारसु माडलागिदे। यावुदे क्षण रूप मौद्गिल वर्गावणे आगो साध्यतेगळिद्दु। राघवेंद्र शेट्टी आरु कोटि अक्रमद आरोपवन्न रूप माडिद्रु। टेंडर निगमद ऊट ऐटंगळल्लि अक्रम एसगिरुवंत आरोप इत्तु। प्रमुख ऐळु आरोपगळन्न निगमद एमडी रूप बेलूरु राघवेंद्र शेट्टी विरुद्धवागि माडिरुत्तारे। रूप विरुद्धवु सीएस सीएम गे अध्यक्षरादंत बेलूरु राघवेंद्र शेट्टी दूरन्न नीडिरुत्तारे। मीटिंग नल्ली रूप हेसरेळि सुसाइड माड्कोळ्तीनि अंत हेळि बेलूरु राघवेंद्र शेट्टी हेळिदंतद्दु। इदाद नंतरदल्लि सीएम सूचनेयन्न कोट्टिरुत्तारे वरदि नीडुवंते। ईग वरदि बंदिदे, आरु कोटिय आरोप कन्फर्म आदंतिदे। You said you will manage.
मीटिंग संदर्भदल्ली बेलूरु राघवेंद्र शेट्टि रूपा हेसरेळि सूसैड माड्कोळ्तीनि अंत हेळिरुवंत ಒಂದಷ್ಟು ಫುಟೇಜ್ ಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ಮೀಟಿಂಗ್ ಸಂದರ್ಭದಲ್ಲಿ ಆದಂತ ಮಾತುಕತೆಯ ವಿಜುವಲ್ಸ್ ಅನ್ನು ನೀವು ಈಗ ಗಮನಿಸಿರುವಂತದ್ದು. ಅಂದ್ರೆ ಬೇಳೂರು ರಾಘವೇಂದ್ರ ಶೆಟ್ಟಿ ಅವರ ವಿರುದ್ಧವಾಗಿ ರೂಪಾ ಅಂದ್ರೆ ಈ ಒಂದು ನಿಗಮದ ಎಂಡಿ ಆಗಿರುವಂತ ಐಪಿಎಸ್ ಅಧಿಕಾರಿ ಡಿ ರೂಪಾ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ. ಸಿಎಸ್ ಆಗಿ ಮುಖ್ಯಸ್ಥರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಅಂದ್ರೆ ನಿಗಮದಲ್ಲಿ ಸಾಕಷ್ಟು ಅಕ್ರಮ ಎಸಗಲಾಗ್ತಾ ಇದೆ. ಒಂದು ನಿಗಮದ ಊಟದ ವಿಚಾರದಲ್ಲಾಗಿರಬಹುದು ಮತ್ತೆ ಐಟಮ್ಸ್ ಗಳನ್ನ ತೆಕ್ಕೊಂಡು ಹೋಗಿದ್ದಾರೆ. ಇದಕ್ಕೆ ಯಾವುದೇ ರೀತಿ ಬಿಲ್ ಪೇ ಆಗಿಲ್ಲ ಅನ್ನುವಂತ ವಿಚಾರದಲ್ಲಿ ಅಕ್ರಮ ಆಗಿದೆ ಅನ್ನುವಂತ ಕುರಿತು ತನಿಖೆಗೆ ಆಗ್ರಹಿಸಿ ಒಂದು ಪತ್ರವನ್ನ ಬರೆದಿದ್ದಾರೆ. ಅದಾದ ನಂತರದಲ್ಲಿ ಈ ಕುರಿತಂತೆ ರಾಘವೇಂದ್ರ ಶೆಟ್ಟಿ ಅಧ್ಯಕ್ಷರು ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತ ರಾಘವೇಂದ್ರ ಶೆಟ್ಟಿ ಅವರು ಕೂಡ ಸಿಎಂ ಮುಖ್ಯ ಕಾರ್ಯದರ್ಶಿಗೆ ಒಂದು ದೂರನ್ನ ದಾಖಲಿಸುತ್ತಾರೆ. ಅಂದ್ರೆ ರೂಪಾ ವಿರುದ್ಧವಾಗಿ ದೂರನ್ನ ನೀಡುತ್ತಾರೆ. ಇದೆಲ್ಲವೂ ಕೂಡ ನಡೀತಾ ಇರುತ್ತೆ. ಈಗ ಸಿಎಂ ಇದನ್ನ ಗಮನಿಸಿ ಒಂದು ರಿಪೋರ್ಟ್ ಅನ್ನು ಕೊಡುವಂತೆ ರಾಜ್ಯ ಗುಪ್ತದಳದ ಎಡಿಜಿಪಿಗೆ ಹೇಳಿರ್ತಾರೆ. ಅಂದ್ರೆ ಈ ಕುರಿತಂತ ಸಂಪೂರ್ಣ ವರದಿ ಈಗ ಸಿಎಂ ಕೈ ಸೇರಿರುವಂತದ್ದು. ಅಂದ್ರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಿಂದಲೂ ಕೂಡ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಸಲ್ಲಿಕೆ ಆಗಿದೆ. ಆ ರಿಪೋರ್ಟ್ 6 ಕೋಟಿ ಅಕ್ರಮ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. 6 ಕೋಟಿ ಅಕ್ರಮ ನಡೆದಿರೋದು ನಿಜ ಅನ್ನುವಂತ ವರದಿ ಈಗ ಸಿಎಂ ಸಿಕ್ಕಿರುವಂತದ್ದು. ಹೀಗಾಗಿ ಆದಷ್ಟು ಬೇಗ ಅಂದ್ರೆ ಇವತ್ತು ನಾಳೆ ಇದರಲ್ಲಿ ಅವರನ್ನ ಅಂದ್ರೆ ಬೇಳೂರು ರಾಘವೇಂದ್ರ ಶೆಟ್ಟಿ ಅವರನ್ನ ವಜಾ ಮಾಡುವಂತ ಸಾಧ್ಯತೆಗಳಿದೆ. ಅಂದ್ರೆ ಕರಕುಶಲ ನಿಗಮದ ಅಧ್ಯಕ್ಷ ಸ್ಥಾನದಿಂದ ಅವರನ್ನ ಕೆಳಗಿಳಿಸುವಂತ ಸಾಧ್ಯತೆಗಳು ಹೆಚ್ಚಿನದಾಗಿರುವಂತದ್ದು. ಏಕೆಂದ್ರೆ 6 ಕೋಟಿ ಅಕ್ರಮ ನಡೆದಿರೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ನಿಗಮದ ಎಂಡಿ ಆಗಿರುವಂತ ಐಪಿಎಸ್ ಡಿ ರೂಪಾ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನ ಸೋರಿಕೆ ಮಾಡಿದ್ರು. ಇದು ಶಿಷ್ಟಾಚಾರ ಉಲ್ಲಂಘನೆ ಆದಂತೆ ಈ ರೀತಿ ಯಾವುದೇ ಮಾಹಿತಿಯನ್ನ ಸೋರಿಕೆ ಮಾಡೋ ಹಾಗಿಲ್ಲ. ಹೀಗಾಗಿ ಸೋರಿಕೆ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಡಿ ರೂಪಾ ಅವರನ್ನ ಕೂಡ ವರ್ಗಾವಣೆ ಮಾಡುವಂತಹ ಸಾಧ್ಯತೆಗಳಿದೆ. ಈ ಕುರಿತಂತೆ ಈಗಾಗಲೇ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಆದೇಶ ಹೊರಬೀಳುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರುವಂತದ್ದು. ಮೀಟಿಂಗ್ ನಲ್ಲೂ ಕೂಡ ರೂಪಾ ಹೆಸರೇಳಿ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ಬೇಳೂರು ರಾಘವೇಂದ್ರ ಶೆಟ್ಟಿ ಹೇಳಿದ್ರು. ಆದ್ರೆ ಇದೆಲ್ಲವೂ ಕೂಡ ಗಮನಿಸ್ತಾ ಇರುವ ಹಾಗೆ ಒಂದ್ ಕಡೆ ರಾಘವೇಂದ್ರ ಶೆಟ್ಟಿ ಅವರ ಏನು ಆರೋಪ ಇತ್ತು ಅದು ನಿಜ ಅಂತ ಹೇಳಿ ವರದಿ ಬಂದಿರುವಂತದ್ದು. ಇನ್ನೊಂದು ಕಡೆ ಮಾಹಿತಿಯನ್ನ ಸೋರಿಕೆ ಮಾಡಿರುವಂತಹ ಕಾರಣಕ್ಕಾಗಿ ರೂಪಾ ಮೌತ್ಖಿಲ್ ಅವರು ವರ್ಗಾವಣೆ ಆಗುವಂತಹ ಸಾಧ್ಯತೆಗಳಿದೆ. ಹಾಗಾದ್ರೆ ರೂಪಾ ಮೌತ್ಖಿಲ್ ಏನೆಲ್ಲ ಆರೋಪಗಳನ್ನ ಮಾಡಿದ್ರು ರಾಘವೇಂದ್ರ ಶೆಟ್ಟಿ ಅವರ ವಿರುದ್ಧವಾಗಿ, ಒಂದೊಂದೇ ಗಮನಿಸ್ತಾ ಹೋಗೋಣ. ಟೋಟಲ್ ಆಗಿ 7 ಆರೋಪಗಳನ್ನ ಇವರು ಮಾಡಿರ್ತಾರೆ. ಮೊದಲನೇದು 25 ಕೋಟಿ ವಂಚನೆ ಕೇಸ್ನಲ್ಲಿ ವಜಾಗೊಂಡಿದ್ದಂತಹ ಪ್ರಧಾನ ವ್ಯವಸ್ಥಾಪಕ ಜಿ ಕಿಶೋರ್ ಕುಮಾರ್ ಮರುನೇಮಕಕ್ಕೆ 4-5 ಕೋಟಿಯಷ್ಟು ಡೀಲ್ ಆಗಿದೆ ಅನ್ನುವಂಥದ್ದು ಮೊದಲು ಮಾಡಿದಂತಹ ಆರೋಪ. ಎರಡನೇದು ನಿಗಮದ ಶೋರೂಮ್ಗಳಿಂದ ಬಿಲ್ ಕೊಡದೆ ಶ್ರೀಗಂಧ ಮತ್ತಿತರ ಬೆಲೆ ಬಾಳುವ ವಸ್ತುಗಳನ್ನ ಕೊಂಡೊಯ್ದಿದ್ದಾರೆ ಅನ್ನುವಂಥದ್ದು, ಮತ್ತೆ ಕಚೇರಿಗೆ ಎಂದೂ ಬಾರದ 4 ಜನ ಸಿಬ್ಬಂದಿ ಹೆಸರಲ್ಲಿ ವೇತನ ಮಾಡಿಸ್ಕೊಳ್ತಾ ಇದ್ದಾರೆ, ಮತ್ತೆ ಪಿಎಸ್ಐ ಸ್ಕ್ಯಾಮ್ನಲ್ಲಿ ಅರೆಸ್ಟ್ ಆಗಿರೋ ಶ್ರೀಕಾಂತ್ ಚೌರಿಯನ್ನ ಪಿಎ ಆಗಿ ನೇಮಕ ಮಾಡಿಕೊಂಡಿದ್ರು, ಇದರಲ್ಲಿ ಶೆಟ್ಟಿ ಪಾಲಿದ್ಯ ಅನ್ನುವಂಥ ಅನುಮಾನ. ಜೊತೆಗೆ ಅಪರಿಚಿತ ವ್ಯಕ್ತಿ ಕರೆ ತಂದು ಕಚೇರಿಯ ಸಿಸಿಟಿವಿ ಡಿವಿಆರ್ ವಿರೂಪಗೊಳಿಸಿದ್ದಾರೆ, ಏನು ಡಿಲೀಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ ಅನ್ನುವಂಥ ಕುರಿತು. ಇನ್ನು ಪಿಎ ಆಗಿ ತಮಗೆ ಮಹಿಳೆಯೇ ಬೇಕು ಅಂತ ಏಜೆನ್ಸಿಗೆ ಹೇಳಿದ್ರು, ಕಚೇರಿಯಲ್ಲೂ ಮಹಿಳೆಯರ ಜೊತೆ ವರ್ತನೆ ಸರಿ ಇಲ್ಲ ಅನ್ನುವಂಥದ್ದು. ಇನ್ನು ಕೊನೆಯ ಆರೋಪ, ಆಪ್ತರಿಗೆ ನಿಗಮದ ಟೆಂಡರ್ ಕೊಡುವಂತೆ ಸೂಚಿಸಿದ್ರು, ದೊಡ್ಡಬಳ್ಳಾಪುರ ಎಲೆಕ್ಷನ್ಗೆ ಹಣ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಇದಿಷ್ಟು ಕೂಡ ರೂಪಾ ಅವರು ಬೇಳೂರು ರಾಘವೇಂದ್ರ ಶೆಟ್ಟಿ ಅವರ ವಿರುದ್ಧವಾಗಿ ಮಾಡಿದಂತಹ ಆರೋಪಗಳು. ಪತ್ರದಲ್ಲೂ ಕೂಡ ಇದು ಸಂಪೂರ್ಣವಾಗಿ ಉಲ್ಲೇಖ ಮಾಡಲಾಗಿತ್ತು. ನಂತರ ಈಗ ಒಂದು ವರದಿ ಕೂಡ ಬಂದಿರುವಂತದ್ದು. ಸಂಪೂರ್ಣ ವರದಿಯನ್ನ ಸಿಎಂ ಸಂಪೂರ್ಣ ವರದಿ ನೀಡಲಾಗಿದೆ. ಅಂದ್ರೆ 6 ಕೋಟಿ ಅಕ್ರಮ ನಡೆದಿರೋದು ನಿಜ ಅನ್ನುವಂತಹ ವರದಿ ಬಂದಿದೆ. ಹೀಗಾಗಿ ಬೇಳೂರು ರಾಘವೇಂದ್ರ ಶೆಟ್ಟಿ ವಜಾ ಆಗೋದು ಕನ್ಫರ್ಮ್. ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ ಅಲ್ಲ, ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ, ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ. ನಾಳೆ ನನಗೆ ಖಿನ್ನತೆ ಒಳ್ಳೆದಾದ್ರೆ ಸುಸೈಡ್ ಮಾಡ್ಕೊಂಡ್ರೆ ನಾನು ಸುಸೈಡ್ ಮಾಡಿ.